ಮೈಸೂರಿನಲ್ಲಿ ಗ್ಯಾಂಗ್ರೇಪ್ ಆದ ಬಳಿಕ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಮೈಸೂರಿಗೆ ಭೇಟಿ ಕೊಟ್ಟಿದ್ದಾರೆ ಯಾಕೆ ಭೇಟಿ ಕೊಟ್ಟಿದ್ದಾರೆ ಅವ್ರು ಹೋದ ಕೆಲಸ ಏನು ಅದನ್ನ ಮರ್ತೇ ಬಿಟ್ಟಿದ್ದಾರೆ ಸಾಮೂಹಿಕ ಅತ್ಯಾಚಾರದಂತ ಗಂಭೀರ ಪ್ರಕರಣ ಮೈಸೂರಿನಲ್ಲಿ ನಡೆದಿದ್ರು ಕೂಡ ಗೃಹ ಸಚಿವ ಅರಗ ಜ್ಞಾನೇಂದ್ರ ಮೈಸೂರಿನಲ್ಲಿ ಇದ್ದು ಅದಕ್ಕೆ ಸಂಬಂಧಪಟ್ಟ ಯಾವ ಸಭೆಗಳನ್ನು ಕೂಡ ಮಾಡ್ತಾ ಇಲ್ಲ ಇಷ್ಟಕ್ಕೂ ಅವರು ನಿನ್ನೆ ರಾತ್ರಿನೇ ಮೈಸೂರಿಗೆ ಬಂದರೂ ಕೂಡ ಇವತ್ತು ಬೆಳಗ್ಗೆಯಿಂದ ಅವ್ರ ಕಾರ್ಯಕ್ರಮ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬೆಳಗ್ಗೆ ಎಂಟು ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾರೆ ಶ್ರಾವಣ ಶುಕ್ರವಾರ ಇವತ್ತು ಪೂಜೆ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅದಾದ ನಂತರ ಪೊಲೀಸ್ ಅಕಾಡೆಮಿಗೆ ಬಂದಿದ್ದಾರೆ ಪೊಲೀಸ್ ಅಕಾಡೆಮಿನಲ್ಲಿ ಅವ್ರು ಮಾಡಿದ ಕೆಲಸ ಏನು ರಿಬ್ಬನ್ ಕಟ್ಟಿಂಗು ಶೂಟಿಂಗು ಫೋಟೋ ಶೂ ಫೋಟೋ ಶೂಟು ಗಿಡ ನೆಡೋ ಕಾರ್ಯಕ್ರಮ ಇದಕ್ಕೋಸ್ಕರ ನಾ ಸ್ವಾಮಿ ತಾವು ಮೈಸೂರಿಗೆ ಬಂದದ್ದು ಮೈಸೂರಿಗೆ ಬಂದದ್ದು ಅದಕ್ಕೋಸ್ಕರ ಅಲ್ಲ ನೀವು ಮಾಡಬೇಕಾಗಿರೋ ಕೆಲಸ ಪೊಲೀಸ್ ಅಧಿಕಾರಿಗಳ ಸಭೆ ಮಾಡಿ ಮೊದಲು ಏನಾಯಿತು ಪ್ರೋಗ್ರೆಸ್ ಏನಾಗಿದೆ ಪ್ರಕರಣದಲ್ಲಿ ಯಾಕಿನ್ನೂ ಆರೋಪಿಗಳನ್ನು ಹಿಡಿದಿಲ್ಲ ಏನಾಗಿದೆ ಏನ್ ತನಿಖೆ ಮಾಡ್ತಾ ಇದ್ದೀರಾ ಅದನ್ನ ಕೇಳೇ ಇಲ್ಲ ಇನ್ನು ಹೋಗಿರೋ ಕೆಲಸನೆ ಮರೆತು ಬಿಟ್ಟಿದ್ದಾರೆ ಇವೆಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮಗಳು ಪೂರ್ವ ನಿಗದಿತ ಕಾರ್ಯಕ್ರಮಕ್ಕಿಂತಲೂ ಇಂಪಾರ್ಟೆಂಟ್ ಗೃಹ ಸಚಿವರು ಇವತ್ತು ಮಾಡಬೇಕಾದ ಕೆಲಸ ಪೊಲೀಸರ ಕಿವಿ ಹಿಂಡುವ ಕೆಲಸವನ್ನ ಮಾಡಬೇಕಾಗಿತ್ತು ಇಡೀ ರಾಜ್ಯ ಇಡೀ ದೇಶ ಪ್ರಶ್ನೆ ಮಾಡ್ತಾ ಇದೆ ನಮ್ಮ ಇಲಾಖೆಯನ್ನು ನೋಡ್ತಾ ಇದೆ ಅವನು ಅನುಮಾನದ ಕಣ್ಣುಗಳಿಂದ ಏನ್ರಿ ಮಾಡ್ತಾ ಇದ್ದೀರಾ ನೀವು ಯಾಕೆ ಮೂರು ದಿನ ಆದರೂ ಇನ್ನೂ ಅಪರಾಧಿಗಳ ಪತ್ತೆ ಆಗಿಲ್ಲ ಅಂತ ಕೇಳಬೇಕಾಗಿತ್ತು ಅದನ್ನ ಮಾಡೇ ಇಲ್ಲ ಅವರು ಆ ಕೆಲಸದ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅವ್ರು ಮಾಡ್ತಾ ಇರೋದೇನು ನೋಡಿ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದರು ದೇವ್ರ ಹತ್ರ ಕೇಳ್ಕೊಂಡ್ರಂತೆ ಚಾಮುಂಡಮ್ಮನ ಹತ್ರ ಎಲ್ಲ ಸರಿ ಹೋಗ್ಬಿಡ್ಲಿ ಅಂತ ಆಯ್ತಲ್ಲ ಕೆಲಸ ಮುಗೀತಲ್ಲ ದೇವರ ಹತ್ರ ಕೇಳ್ಕಂಡ್ಮೇಲೆ ನಮ್ದೇನು ಅಂತ ರಿಬ್ಬನ್ ಕಟ್ಟಿಂಗ್ ಆಯಿತು ಇದು ಶೂಟಿಂಗು ಇದ್ರ ಬಗ್ಗೆನೂ ಹೇಳ್ಕೊಂಡಿದ್ದಾರೆ ಒಂದು ಗುರಿ ಮಿಸ್ ಆಗಿಲ್ಲ ನಾನು ಹಂಗೆ ಶೂಟಿಂಗ್ ಮಾಡಿದ್ದೀನಿ ಅಂತ ಶೂಟಿಂಗು ಇದಾದ ಮೇಲೆ ಫೋಟೋ ಶೂಟ್ ಬೇರೆ ಆಯಿತು ಮಾನ್ಯ ಗೃಹ ಸಚಿವರದ್ದು ಫೋಟೋ ಶೂಟ್ ಬೇಕಲ್ಲ ಇನ್ನು ಜಾಹೀರಾತು ಅದು ಇದಕ್ಕೆಲ್ಲ ಹಾಕೊಳಕ್ ಬೇಕಲ್ಲ ಅದು ಅದಾದ ನಂತರ ಗಿಡ ನೆಡೋ ಕಾರ್ಯಕ್ರಮ ಇದೆಲ್ಲ ಇಂಪಾರ್ಟೆಂಟ್ ಆಗಿತ್ತಾ ಸರ್ ನಿಮ್ಮನ್ನ ಸುಮ್ ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕೆಲವು ಕಡೆ ಹೇಳ್ಕೊಂಡಿದ್ದೀರಾ ತಾವು ಇದು ಸುಮ್ ಸುಮ್ಮನೆ ಮಾಡ್ತಿರೋದಲ್ಲ ನಿಮ್ಮ ನಡವಳಿಕೆಗಳು ನಿಮ್ಮ ಹೇಳಿಕೆಗಳು ಅನುಮಾನ ಮೂಡಿಸುವಂತಿದೆ ಮತ್ತು ಇದು ಬೇಜವಾಬ್ದಾರಿ ಉಡಾಫೆಯ ಕೆಲಸ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರನೇ ನೋಡಿ ಇದು ಫೋಟೋಶೂಟ್ ಇದು ಇದು ಫೋಟೋಶೂಟ್ ಎನ್ ಸಿ ಸಿ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಇವರು ಫೋಟೋ ಶೂಟನ್ನು ಮಾಡ್ಕೊಂಡಿದ್ದಾರೆ ಅದಾದ ನಂತರ ಗಿಡ ನೆಡೋ ಕಾರ್ಯಕ್ರಮ ಇವೆಲ್ಲವೂ ಕೂಡ ಪ್ರಕರಣದ ಗಂಭೀರತೆಯೇ ಮರೆತು ಬಿಟ್ಟಿದ್ದಾರೆ ಪ್ರಕರಣದ ಗಂಭೀರತೆಯನ್ನೇ ಮರೆತು ಬಿಟ್ಟಿದ್ದಾರೆ ನಮ್ಮ ಮಾನ್ಯ ಆರೋಗ್ಯ ಜ್ಞಾನೇಂದ್ರ ಅವರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ರೋಹಿತ್ ಅವರಿಂದ ಪಡ್ಕೊಳ್ಳೋಣ ರೋಹಿತ್ ಈಗ ನಿನ್ನೆ ಗೃಹ ಸಚಿವರು ಮೈಸೂರಿಗೆ ಬಂದ್ರಲ್ಲ ಈ ಗ್ಯಾಂಗ್ ರೇಪ್ಗೆ ಸಂಬಂಧಪಟ್ಟಂತೆ ಅವ್ರು ಏನಪ್ಪಾ ಮಾಡಿದ್ದಾರೆ ಇಲ್ಲಿ ತನಕ ಅರವಿಂದ್ ಇದುವರು ಕೂಡ ಅಧಿಕೃತವಾಗಿ ಪೊಲೀಸ್ ಅಧಿಕಾರಿಗಳ ಜೊತೆ ಯಾವೊಂದು ಸಭೆಯನ್ನು ಕೂಡ ನಡೆಸದ ಗೃಹ ಸಚಿವರು ಇಡೀ ದಿನ ಇವತ್ತು ಏನು ಬೆಳಗ್ಗೆ ಎಂಟು ಗಂಟೆಗೆ ಏನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅಲ್ಲಿ ತಾಯಿ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡಿ ಬಳಿಕ ಏನು ಸರ್ಕಾರಿ ಗೃಹ ಕಚೇರಿಗೆ ಬರ್ತಾರೆ ಅಲ್ಲೂ ಕೂಡ ಅವ್ರು ಫ್ರೆಶ್ ಅಪ್ ಆಗಿ ತದನಂತರ ಏನು ಪೊಲೀಸ್ ಅಕಾಡೆಮಿಗೆ ಬರುವಂತದ್ದು ಅಲ್ಲಿ ಒಂದಷ್ಟು ಕಾರ್ಯಕ್ರಮಗಳಿಗೆ ಚಾಲನೆ ನೀಡ್ತಾರೆ ಮತ್ತೆ ಅಲ್ಲಿರುವಂತಹ ಮೂಲಭೂತ ಸೌಕರ್ಯಗಳನ್ನ ವೀಕ್ಷಣೆ ಮಾಡ್ತಾರೆ ತದನಂತರ ಬಳಿಕ ಏನು ಅಲ್ಲಿ ಒಂದು ಫೋಟೋ ಶೂಟ್ ನಡೀತಿದೆ ಫೋಟೋ ಶೂಟ್ ನಲ್ಲಿ ಭಾಗಿಯಾಗ್ತಾರೆ ಬಳಿಕ ಅವರು ಕೂಡ ಫೈರಿಂಗ್ ಮಾಡಿ ಅಂದ್ರೆ ಆ ಒಂದು ಎಕ್ಸ್ಪೀರಿಯೆನ್ಸ್ ನ ಹಂಚ್ಕೋತಾರೆ ಆದ್ರೆ ಇವರು ಮಾಡ್ಬೇಕಾದಂತ ಪ್ರಮುಖವಂತ ಕೆಲಸ ಏನಿತ್ತು ಅಂತಂದ್ರೆ ಮೈಸೂರಿನಲ್ಲಿ ಬೆಚ್ಚಿ ಬಿಡಿಸಿರುವಂತಹ ರೇಪ್ ಕೇಸ್ ನ ಒಂದು ಹಂತ ಹಂತದಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮುಂದಿನ ಹಂತದಲ್ಲಿ ಯಾವ ಯಾವ ರೀತಿ ಈ ಪ್ರಕರಣ ಬೇಧಿಸ್ಬೇಕು ಅನ್ನಿಟ್ಟಲ್ಲಿ ಸಭೆಗಳನ್ನ ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒಂದಷ್ಟು ಸೂಚನೆ ನೀಡುವಂತ ಕೆಲಸಗಳಾಗ್ಬೇಕಾಗಿತ್ತು ಅದಲ್ಲೇ ಕೂಡ ಈ ಒಂದು ಪ್ರಕರಣದಲ್ಲಿ ಹತ್ರ ಏನಿದ್ದಾರೆ ಅವರನ್ನ ಭೇಟಿಯಾಗಿ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಬೇಕಾಗಿತ್ತು ಆದ್ರೆ ಇದ್ಯಾವ ಕೆಲಸವನ್ನು ಕೂಡ ಮಾನ್ಯ ಗೃಹ ಸಚಿವರು ಮಾಡದೆ ಈ ಒಂದು ಕೇವಲ ಪೊಲೀಸ್ ಅಕಾಡೆಮಿಗೆ ಸೀಮಿತವಾದಂತಹ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂತದ್ದು ಇದೀಗ ಪಬ್ಲಿಕ್ ಟಿವಿಯಲ್ಲಿ ನಡೆದ ವರದಿಯನ್ನು ಎಚ್ಚೆತ್ಕೊಂಡು ಇದೀಗ ಅವರು ಏನೋ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಇದೀಗ ಕರೆದಿರುವಂತದ್ದು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಈ ಒಂದು ಒಂದು ಕಾರ್ಯಕ್ರಮ ಇತ್ತು ಅದನ್ನ ರದ್ದು ಮಾಡಿಕೊಂಡು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಸಭೆ ನಡೀತಾ ಇದ್ದಾರೆ ಈ ಒಂದು ಸಭೆಯಲ್ಲಿ ಎಡಿಜಿಪಿ ಪ್ರತಾಪ್ ರೆಡ್ಡಿ ಅವರು ದಕ್ಷಿಣ ವಲಯದ ಐಜಿಪಿ ಪ್ರವೀಣ್ ಮಧುಕರ್ ಪವಾರ್ ಮತ್ತೆ ಎಸ್ಪಿ ಆದಂತ ಚೇತನ್ ಮತ್ತೆ ಸಿಟಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು ಈ ಒಂದು ರೇಪ್ ಕೇಸ್ ಸಂಬಂಧವಾಗಿ ಪ್ರಾಥಮಿಕ ಹಂತದ ವರದಿ ಏನಿದೆ ಎಲ್ಲಿವರೆಗೂ ಇನ್ವೆಸ್ಟಿಗೇಷನ್ ತಲುಪಿರುವಂತದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಸಭೆಯನ್ನ ಆರಂಭಿಸಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲಾ ಮಾಹಿತಿಗಾಗಿ ಈ ಕೆಲಸವನ್ನ ಇವರು ನಿನ್ನೆ ರಾತ್ರಿ ಅವರು ಮೈಸೂರು ರೀಚ್ ಆದ ತಕ್ಷಣ ಮಾಡ್ಬೇಕಾಗಿತ್ತು ಅಥವಾ ಬೇಡ ಬೆಳಿಗ್ಗೆ ಬೆಳಿಗ್ಗೆನೆ ಮಾಡ್ಬೇಕಾಗಿತ್ತು ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಕರೆದು ಇಲ್ಲಿ ತನಕ ಆಗಿರುವಂತಹ ಪ್ರೋಗ್ರೆಸ್ ಏನು ಈ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ತಡ ಆಗ್ತಾ ಇದೆ ಒಬ್ಬರು ಪೊಲೀಸ್ ಇಲಾಖೆಯನ್ನು ಅವರು ಪ್ರಶ್ನೆ ಮಾಡೋರು ಇರಬೇಕು ಆಗ ಸ್ವಲ್ಪ ಅವ್ರಿಗೂ ಬಿಸಿ ಮುಟ್ಟುತ್ತೆ ಇವರು ಆ ಕೆಲಸ ಮಾಡೇ ಇಲ್ಲ ಇದನ್ನು ಕೇಳೇ ಇಲ್ಲ ಅವರು ಬರೀ ಮೀಡಿಯಾ ಮುಂದೆ ಏನೇನೋ ಏನೇನೇನೇನೋ ಅಸಂಬದ್ಧವಾಗಿ ಮಾತಾಡ್ಬಿಟ್ರು ಅಷ್ಟೇ ಅವ್ರು ಏನೂ ಕೇಳಿಲ್ಲ ಈಗ ಪಬ್ಲಿಕ್ ಟಿ ವಿ ವರದಿಯ ಬಳಿಕ ಈಗ ಎಚ್ಚೆತ್ಕೊಂಡು ಇನ್ನೂ ಯಾವುದೋ ಒಂದು ಪ್ರೋಗ್ರಾಮ್ ಇತ್ತಂತೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಕಮಿಷನರ್ ಕಚೇರಿಗೆ ಹೋಗಿದ್ದಾರೆ ಸಭೆ ಮಾಡ್ತೀವಿ ಅಂತ ನನ್ನ ಪ್ರಕಾರ ಅನುಭವ ಇಲ್ಲದೆ ಹೋದರೆ ಗೃಹ ಇಲಾಖೆಯನ್ನು ನಿಭಾಯಿಸೋದು ಕಷ್ಟ ಅನುಭವದ ಕೊರತೆ ಆರಗ ಜ್ಞಾನೇಂದ್ರ ಅವರಿಗೆ ಕಾಡ್ತಾ ಇದೆ ಹಾಗಾಗಿ ಅವರು ಈ ರೀತಿ ನಡ್ಕೋತಾ ಇದ್ದಾರೆ ಅಟ್ಲೀಸ್ಟ್ ಯಾರಾದರೂ ಗೈಡ್ ಮಾಡಿ ಅವ್ರಿಗೆ ಒಂಚೂರು